ಹಾಯ್ ಹಲೋ ನಮಸ್ಕಾರ, ರೂಪಾ ವದ್ವಾಸ್ ರೆಸಿಪಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ಧಾರವಾಡ ಪೇಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಸಿ ಮೆಥಡಲ್ಲಿ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಕಪ್ ಹಾಲಿನ ಹುಡಿ, 1/2 ಕಪ್ ಹಾಲು, 1/2 ಕಪ್ ಸಕ್ಕರೆ, 1/4 ಕಪ್ಪು ತುಪ್ಪ. ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, 2-3 ಸ್ಪೂನು. ಮೀಡಿಯಂ ಫ್ಲೇಮಲ್ಲಿ ಈಗ ಇದಕ್ಕೆ ಹಾಲಿನ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕಿದನ್ನು. ನೋಡಿ, ಈ ಥರ ಕೆಂಪಾಗ್ತಾ ಇದೆ. ಇದು ನಿಧಾನ ಉರಿಯಲ್ಲೇ ಮಾಡಬೇಕು. ಆಯ್ತಿದು, ಗ್ಯಾಸ್ ಆಫ್ ಮಾಡಿಕೊಂಡು ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಹಾಲಿನ ಪುಡಿ ಸಿಹಿ ಇರೋದ್ರಿಂದ ಸಕ್ಕರೆ ಪುಡಿ ಜಾಸ್ತಿ ಬೇಕಾಗೋದಿಲ್ಲ. ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದನ್ನು. ಒಂದು 1/2 ಕಪ್ಪು ಹಾಲು ಬಿಸಿ ಮಾಡ್ಕೊಳ್ಬೇಕು. ಹಾಲು ಬಿಸಿ ಆಯಿತು. ಈಗ ಈ ಹಾಲನ್ನು ಸ್ವಲ್ಪ ಸ್ವಲ್ಪನೆ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಳ್ಬೇಕು. ಇದನ್ನು ಕೈಯಲ್ಲೇ ಬಿಸಿ ಇರುವಾಗಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಬೇಕು. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಬೇಕರಿಯಲ್ಲಿ ಸಿಗುವಂಥ ಶೇಪನ್ನು ಕೂಡ ಮಾಡ್ಕೊಳ್ಬೋದು. ಈ ಥರ ಉಂಡೆ ಮಾಡಿಕೊಂಡು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ, ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಕವರ್ ಆಗಬೇಕದು. ಈ ಥರ ಯಾವ ಶೇಪ್ ಬೇಕು, ರೌಂಡ್ ಶೇಪ್ ಬೇಕಿದ್ರೆ ರೌಂಡ್ ಶೇಪು, ಓವಲ್ ಶೇಪ್ ಬೇಕಿದ್ರೆ ಓವಲ್ ಶೇಪ್, ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಬೋದು ನೀವು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು, ಬೇಕರಿಯಲ್ಲಿ ಸಿಗುವಂಥ ಪೇಡ ಥರಾನೇ ಆಗುತ್ತೆ. ಈ ಥರ ಸಕ್ಕರೆ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ದಿಢೀರ್ ಧಾರವಾಡ ಪೇಡ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.